ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗುವಂತಹ ಎಸ್ ಆರ್ ಎಸ್ ಟ್ರಾವೆಲ್ಸ್ ಗಾಡಿಗೆ ಮತ್ತು ನಮ್ಮ ತುಮಕೂರು ಮಾರ್ಕೆಟಿಂದ ಚಿಕ್ಕನಾಯಕನಹಳ್ಳಿ ಕಡೆ ಹೋಗ್ತಿರುವ ಅಶೋಕ್ ಲೇಲ್ಯಾಂಡ್ ದೋಸ್ತ್ ವೆಹಿಕಲ್, ಈ ಹೂವು ಮತ್ತು ತರಕಾರಿನ ಶಿಫ್ಟ್ ಮಾಡ್ತಿರೋ ವೆಹಿಕಲ್ ಇದೆಯೋ ಆ ವೆಹಿಕಲ್ಗೆ ಹೆಡ್ ಆನ್ ಕೊಲಿಷನ್ ಇಲ್ಲಿ ಆಗಿದೆ. ಸಿದ್ಧಾರ್ಥ ನಗರಗಳಲ್ಲಿ ಹತ್ರ ಆಗಿರೋ ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ. ಈ ಆಕ್ಸಿಡೆಂಟಲ್ಲಿ ಈ ಅಶೋಕ್ ಲೇಲ್ಯಾಂಡ್ ವೆಹಿಕಲಲ್ಲಿ ಇರ್ತಕ್ಕಂಥ 4 ಜನ, ಒಂದು ಹೆಣ್ಮಗು ಮತ್ತು 3 ಜನ ಡೆತ್ ಆಗಿದ್ದಾರೆ ಸ್ಪಾಟಲ್ಲೇ. ಬಸ್ಸಲ್ಲಿ ಇದ್ದ ಪ್ಯಾಸೆಂಜರ್ಸ್ ಪೈಕಿ 2 ಇಂಜೋರ್ ಆಗಿದ್ದಾರೆ, ಬಟ್ ಆ ಥರ ಲೈಫ್ ಥ್ರೆಟ್ ಏನಿಲ್ಲ. ಏನಕ್ಕೆ ಆಗಿರ್ಬೋದು ಅಂತ ಅನ್ಕೊಂಡ್ರಿಗೆ ಆಗಿರ್ಬೋದು ಅಂತ ಅದ್ರ ಬಗ್ಗೆ ಹೇಳ್ಬೋದು. ಅದಕ್ಕೆ ಅದು ಮಾರ್ನಿಂಗ್ 5:45 ಅಂತ ಸ್ವಲ್ಪ ಮಂಜು ಇರ್ಬೋದು. ರೋಡ್ ಅಂತೂ ಸ್ಟ್ರೈಟ್ ರೋಡೇ ಇದೆ, ಮತ್ತು ಓವರ್ ಸ್ಪೀಡ್ ಇರಬೇಕು ಅಂತ ನನಗೆ ಏನೋ ಆ ಥರ ಹೇಳೋಕ್ಕಾಗಲ್ಲ. ನೋಡಿದ್ರೇ ಗೊತ್ತಾಗುತ್ತೆ. ಅದೇ ಹೇಳಿದಿನಲ್ಲ, ಬಸ್ ಶಿವಮೊಗ್ಗ ಟು ಬ್ಯಾಂಗ್ಳೂರ್ ಬಸ್, ಅದರದ್ದು ಏನು ಟೈಮಿಂಗ್ ಅಂತ ಒಂದ್ಸಲ ನೋಡೋಣ. ಬಹುಶಃ ಮೋಸ್ಟ್ ಪ್ರಾಬ್ಲಿ ಲೇಟ್ ಆಗಿರ್ಬೋದೇನೋ, ಆಗಿರ್ಬೋದು ಅದೇನೋ ಅಂತ ನೋಡ್ಬೋದು. ಮತ್ತೆ ಇದು ಚಿಕ್ಕನಾಯಕನಹಳ್ಳಿ ಕಡೆ ಹೋಗ್ತಾ ಇತ್ತು, ಕರೆಕ್ಟ್ ಆಗಿ ಟಾರ್ಗೆಟ್ ಹೋಗ್ತಾ ಇತ್ತು. 4 ಜನ ಇಂಜೋರ್ಡ್ನ, ಸಾರಿ 4 ಜನ ಡಿಸೀಸ್ನ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ. ಇಂಜೋರ್ಡ್ ಕೂಡ ಗೌರ್ಮೆಂಟ್ ಹಾಸ್ಪಿಟಲ್. ಓನ್ಲಿ ಒಬ್ಬರು ಡಿಸೀಸ್ಡ್ ಪೈಕಿ ಒಬ್ಬರು ದರ್ಶನ್ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಗೊತ್ತಾಗಿದೆ. ಅವರು ಚಿಕ್ಕನಾಯಕನಹಳ್ಳಿ 60 ರೂಪಾಯಿ ಅಂತ ಹೇಳ್ಬಿಟ್ಟು ಇನ್ನೂ ಆ ಲೆವೆಲ್ಗೆ ಹೋಗಲೇ ಇಲ್ಲ. ನಾವು ಫಸ್ಟ್ ಬಾಡಿ ಶಿಫ್ಟ್ ಮಾಡಿ ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಮತ್ತು ನಾನು ಆ ಕಡೆಯಿಂದ ಬಂದಿದ್ದೀನಿ ನೋಡೋಕ್ಕೆ ರೂಟ್ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು. ಅದರದ್ದೇನು ಓವರ್ ಸ್ಪೀಡಿಂಗ್ ಅಂತೂ ಬೇರೆ ಕಾರಣ ಇರಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಚೆಕ್ ಮಾಡಿದರೆ ಹೌದು, ಅವರು ನಾನು ಈ ಪಬ್ಲಿಕ್ ಜೊತೆ ಮಾತಾಡಬೇಕಾದ್ರೆ ಅವ್ರಿಗೆ ಹೇಳಿದ್ರು, ಸರ್ ಇದು ಆಕ್ಸಿಡೆಂಟ್ಸ್ ಭಾಳ ಆಗ್ತವೆ ಇಲ್ಲಿ, ಆಕ್ಸಿಡೆಂಟ್ ಜೋನ್ ಅಂತ ಬೋರ್ಡ್ ಹಾಕಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ಹಾಕ್ಬೋದು, ಬಟ್ ಅದಕ್ಕೆ ಅದು ಕಾರಣ ಆಕ್ಸಿಡೆಂಟ್ಸ್ಗೆ ಏನು ಕಾರಣ ಇರ್ಬೋದು ಅಂತ ನೋಡೋಕ್ಕೆ ನನಗಂತೂ ಅರ್ಥ ಆಗಲಿಲ್ಲ. ಆ ಕಡೆ ಬರಬೇಕಾದ್ರೆ ಫೆಲ್ಟ್ ಇಟ್ ಆಸ್ ಅ ನಾರ್ಮಲ್ ರೋಡ್ ಅಂತ ಅನಿಸ್ತದೆ, ಒಂದು ಸ್ವಲ್ಪ ಡೌನ್ ಇದೆ ಅಂತ ಹೇಳ್ಬಿಟ್ಟು ಆ ಕಾರಣದಿಂದ ಸ್ಪೀಡ್ ಜಾಸ್ತಿ ಆಗ್ತದೆ ಅಂತ ಹೇಳಿ ಆಗಲಿಲ್ಲ. ಆಗಲಿಲ್ಲ, ಇಬ್ಬರು ಇಂಜೂರ್ಡ್ ಆಗಿದ್ದಾರೆ ಅಷ್ಟೇ. ಅವ್ರನ್ನ ಪ್ಯಾಸೆಂಜರ್ಸ್ ಇಬ್ಬರು, ಒಂದು ಇಬ್ಬರು ಇಂಜೂರ್ ಆಗಿದ್ದಾರೆ. ಮತ್ತೆ ಮಾರ್ನಿಂಗ್ ಇಲ್ಲಿ ಸುತ್ತಮುತ್ತ ಇದ್ದವರೇ ಅವ್ರನ್ನ ಅವ್ರ ಗಾಡಿಗಳೇ ತರಿಸ್ಕೊಂಡು ಅವ್ರನ್ನೆಲ್ಲರನ್ನು ಕೂಡ ತುಂಬಿಕೊಂಡು ಕಳಿಸಿದ್ದಾರೆ ಪಬ್ಲಿಕ್ನ.